ಪಾವಗಡ ಶಾಸಕ ವೆಂಕಟರಮಣಪ್ಪ ವಿರುದ್ಧ ಜನಾಕ್ರೋಶ ಗುದ್ದಲಿ ಪೂಜೆ ಕ್ಯಾನ್ಸಲ್ ಮಾಡಿಸಿದ ಹೊಸಹಳ್ಳಿ ಗ್ರಾಮಸ್ಥರು ಪಾವಗಡ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಒಂದರ ಸ್ಪೆಷಲ್ ನ್ಯೂಸ್ ಅಪ್ಪ ಇದು ಪಾವಗಡ ವಿಧಾನಸಭಾ ಕ್ಷೇತ್ರ ಸಿಟ್ಟಿಂಗ್ ಎಮ್ ಎಲ್ ಎ ವೆಂಕರಮಣಪ್ಪನವರು ಅಲ್ಲಿ ಬಿ ಹೊಸಳ್ಳಿ ಅಂತ ಗ್ರಾಮ ಆ ಗ್ರಾಮಕ್ಕೆ ಹೋಗ್ತಾರೆ ಗುದ್ಲಿ ಪೂಜೆ ಮಾಡಬೇಕು ಕಾಮಗಾರಿಗೆ ರಸ್ತೆಗೆ ಎಲ್ಲ ಅಂತ ಹೋಗ್ತಾರೆ ಬಟ್ ಜನ ಎಲ್ಲ ಸೇರಿಕೊಂಡು ಗುದ್ಲಿ ಪೂಜೆಯನ್ನೇ ಕ್ಯಾನ್ಸಲ್ ಮಾಡ್ತಾರೆ ನಮ್ಮೂರಿಗೆ ನಿಮ್ಮ ಅಭಿವೃದ್ಧಿ ಈಗ ಬೇಕಾಗಿಲ್ಲ ನಾಲ್ಕೂವರೆ ವರ್ಷ ಆಯಿತು ನಮ್ಮೂರ ಕಡೆ ತಿರುಗಿ ಕೂಡ ನೋಡಿಲ್ಲ ನೀವು ಎಮ್ ಎಲ್ ಎ ನಾಲ್ಕೂವರೆ ವರ್ಷ ಆಯಿತು ನಮ್ಮೂರು ಕಡೆ ತಿರುಗಿ ನೋಡಿಲ್ಲ ನೀವು ಈಗ ಬಂದಿದ್ದೀರಾ ಎಲೆಕ್ಷನ್ ಬಂತು ಅಂದ್ಬಿಟ್ಟು ಈಗ ಬಂದು ಅಭಿವೃದ್ಧಿ ಮಾಡುವಂತದ್ದು ಏನೂ ಇಲ್ಲ ಓಟ್ಗಾಕ್ ಬಂದಿದಿರ ಅಷ್ಟೇ ನಾಲ್ಕೂವರೆ ವರ್ಷಗಳಿಂದ ನಮ್ಮ ಊರು ನಿಮಗೆ ಕಾಣಿಸಿಲ್ವಾ ಯಾವುದೇ ಕಾರಣಕ್ಕೂ ಗುದ್ಲಿ ಪೂಜೆ ಮಾಡಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ಎಲ್ಲಾ ಜನರಲ್ಲ ಒಂದಾಗಿ ಶಾಸಕರನ್ನೇ ವಾಪಸ್ ಕಳಿಸಿರ್ತಕ್ಕಂಥ ಘಟನೆ ಬಿ ಹೊಸಳ್ಳಿ ಪಾವಗಡ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ಸೊ ಈಗಾಗಲೇ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಒಂದು ಒಂದ್ ಕಡೆ ಚಂದ್ರಪ್ಪ ಮಾಜಿ ಸಂಸದ ಅವರು ಗಾಯತ್ರಿ ಗಾಯತ್ರಿಬಾಯಿ ಅವರು ಕೂಡ ಟ್ರೈ ಮಾಡ್ತಾ ಇದಾರೆ ವೆಂಕಟೇಶ್ ಮಗ ವೆಂಕಟೇಶ್ ಚಂದ್ರಪ್ಪ ಮಾಜಿ ಸಂಸದ ಹಾಗೆ ಗಾಯ್ತಾ ಇದ್ರಿ ಮೂವರದ್ದು ಕೂಡ ನಡೀತಾ ಇದೆ ನೋಡ್ಬೇಕು ಯಾರಿ ಕೊಡ್ತಾರೆ ಅಂತ ಜನ ಇದಾರಲ್ಲ ಸ್ಟ್ರಾಂಗು ನಾನು ನಂದೆ ನಾನೇ ಎಂ ಎಲ್ ಎನ್ಕೊಂಡ್ರೆ ಅವಕಾಶ ಬಂದ್ರು ರೋಡ್ ಆಗ್ಲಿ ಅಪ್ಪ ಏನೋ ಒಂದು ಅಭಿವೃದ್ಧಿ ಆಗ್ಲಿ ಅಂತ ಕಾಯ್ತಿರ ಜನ ಬಟ್ ಇವ್ರು ಹೆಂಗ ನಾಲ್ಕೂವರೆ ವರ್ಷ ನೆನಪಾಗ ನಮ್ಮೂರು ಯಾಕೆ ಬಂದ್ರಿ ಎಸ್ ಹೋಗ್ತಾ ಇರಿ ಅಂತ ನಾಲ್ಕೂವರೆ ವರ್ಷದಿಂದ ಒಬ್ಬ ಶಾಸಕ ಹೋಗಿಲ್ವಂತೆ ಎಲ್ಲರೂ ಜನರು ಒಂದು ಗ್ರಾಮೀಣ ಭಾಗದ ಕ್ಷೇತ್ರ ಅಂದ್ರೆ ಒಂದ್ ಇನ್ನೂರ ಐವತ್ತು ಇರ್ತವೆ ಇರ್ತವೆ ಅಂತಾನೆ ಇಟ್ಕೊಳ್ಳಿ ವಾರದಲ್ಲಿ ನಾಲ್ಕು ದಿನ ಕೆಲಸ ಮಾಡ್ಬೇಕು ಎಂ ಎಲ್ ಎ ಕನಿಷ್ಠ ಈ ಐ ಟಿ ಕಂಪ್ನಿ ಅವ್ರಿಗೆ ನಮ್ಗೆಲ್ಲ ಒಂದೊಂದ್ ದಿನ ರಜನಾ ಐಟಿ ಕಂಪ್ನಿ ಅವ್ರಿಗೆ ಎರಡು ದಿನ ರಜನ ಎಂ ಎಲ್ ಎಳ ವಾರಕ್ಕ ಮೂರ್ ದಿನ ರಜಾ ಇನ್ ನಾಲ್ಕ್ ದಿನ ಕೆಲ್ಸ ಮಾಡ್ಲಿ ನಾಲ್ಕು ದಿನ ಬೆಳಗ್ಗೆ ಒಂದೂರಲ್ಲಿ ಕಾಫಿ ಟೀ ಕುಡ್ಕೊಂಡ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದೂರ್ ಮೀಟಿಂಗ್ ಮಾಡ್ಲಿ ಮಧ್ಯಾಹ್ನ ಒಂದು ಊಟ ಮಾಡ್ಕೊಂಡು ಅವ್ರ ಇನ್ನೊಂದು ಊರಲ್ಲಿ ಮೀಟಿಂಗ್ ಮಾಡಿ ಸಮಯಕ್ಕೆ ಸಮಸ್ಯೆ ಕೇಳಿ ಇನ್ನೊಂದು ಊರಲ್ಲಿ ಮಾಡ್ಕೊಂಡು ಒಟ್ಟು ನಾಲ್ಕು ದಿನ ಕೆಲಸ ಮಾಡ್ಬೇಕು ಅವ್ರು ಸರಿನಾ ನಾಲ್ಕು ಮೂರಲ್ಲಿ ಹನ್ನೆರಡು ವಾರಕ್ಕೆ ಹನ್ನೆರಡು ಸರಿನಾ ಜಾಸ್ತಿ ಅಲ್ಲ ಹನ್ನೆರಡು ಊರೇ ಹೆಂಗು ನಾನು ರೊಟ್ಟಿನ ಹೇಳ್ತಾ ಹೆಂಗ್ ಮಾಡಬಹುದು ಅಂತ ಇಲ್ಲ ಅಂತ ನಾಲ್ಕು ವಾರ ತಿಂಗ್ಳಿಗ ಐವತ್ತು ಗ್ರಾಮಗಳಿಗೆ ಒಂದು ತಿಂಗಳಿಗೆ

ಗ್ರೇಟ್ ಕಣ್ರಯ್ಯ ನೀವು ಅಂತ ಹೊಸಳ್ಳಿ ಗ್ರಾಮದ ನಾವು ಅದಕ್ಕೆ ನಮ್ಮ ಕಳ ಕ ಏನು ಗೊತ್ತ ಕಳಕಳಿ ಯಾರು ನಿಮ್ಮ ಜೊತೆ ಇರ್ತಾರೆ ನಿಮ್ಮ ಕೆಲಸ ಮಾಡ್ತಾರೆ ಅವ್ರನ್ನ ಆಯ್ಕೆ ಮಾಡಿ ಇವ ನಮ್ಮ ಜಾತಿಯವನು ನಮ್ಮ ಧರ್ಮದವನು ನಮ್ಮ ಪಾರ್ಟಿಯವನು ಅವನು ತೋಟ ಹಾಕ್ಬೇಡಿ ಯಾರು ಕಣದಲ್ಲಿರ್ತಾರೆ ಅಲ್ಲಿ ಯಾರು ಯೋಗ್ಯ ಇರ್ತಾನೆ ಅಂತ ನೋಡಿ ಆ ಯೋಗ್ಯರನ್ನ ಆಯ್ಕೆ ಮಾಡಿ ಓಟ್ ಹಾಕಿ ಅಯೋಗ್ಯರಿಗೆಲ್ಲ ಓಟ್ ಹಾಕ್ಬೇಡಿ ನಮ್ಮ ಕಳಕಳಿ ಹೌದು ಜೊತೆಗೆ ನಿಮ್ಮ ಕ್ಷೇತ್ರ ಈಗ ಪಾವಗಡದಲ್ಲಿ ನೆಕ್ಸ್ಟ್ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ತಿಳಿಸಿ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳೆಕಳಿ ಕೂಡ ಆಗಲಿ ಹೇಳ್ಬಿಟ್ಟಿದ್ವಿ ಯೋಗ್ಯತೆ ಇರೋರು ಓಟ್ ಹಾಕಿ ಒಳ್ಳೆಯವ್ರ ಗೋಟ್ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ